ಕಾರ್ತೀಕನಿಗೆ ಏನಾಯಿತು? ಇನ್ನೂ ಅರ್ಧ ಗಂಟೆಯಲ್ಲಿ ಎಲ್ಲವೂ ತಾನಾಗಿ ಮುರುಗರಾಜ್ ಇವಳು ಶಿವರಾಜ್ ನಾನು ಪಚ್ಚಗೆ ಮಾಡದೆ ಮರ್ತಿದ್ದೆ. ಇವಳು ನನ್ನವಳು. ಮೊದಲು ನಾ ಹೇಳ್ತಿದ್ದೀನಲ್ಲ ನಾನೊಬ್ಬಳನ್ನು ಸಾಕಿ ಬೆಳೆದಿನಂತ. ಅವಳ ಇವಳು ಹೆಸರು ಜ್ವಾಲ ಅಂತ. ಮುಂದಿನ ವಾರ ನಾಲ್ಕರು ವಿಮಾನ ಮಾಡಿಕೊಂಡಿದ್ದೆ. ಜ್ವಾಲ ಅಂದಾಗಿ ನನ್ನ ಪಾರ್ಟ್ನರ್ ಹೆಸರು ಶಿವರಾಜ್ ಅಂತ. ಇವನ ಪರೀಕ್ಷೆ ನನಗೆ ಮೊದಲೇ ಆಗಿದೆ. ಇವಾಗ ನೀವಿಬ್ರು ಮಾತಾಡ್ತಾ ಇರಿ, ನಾನು ಹೋಗಿ ಈವ್ನಿಂಗ್ ಪಾರ್ಟಿಗಾಗಿ. ಮುರುಗರಾಜ್, ನೀನು ಇವಳನ್ನು ಹರಗಿಣಿಯಂತೆ ಸಾಕಿದ್ದೆ, ಆದರೆ ಇವಳು ವಿಶ್ವನಿಗೆ ಮನಸ್ಸು. ಆ ವಿಶ್ವನ ಜೊತೆ ಪ್ರೇಮದಾದ ತಾನೇ ನಿನ್ನ ಯೋಚನೆ. ಹೌದು, ಅದರ ಬಗ್ಗೆ ಆಲೋಚನೆ ಬಿಡು. ಅದು ಈ ಮುರುಗರಾಜ ಹಣದ ಬಲೆ. ಆ ಬಲೆಯಲ್ಲಿ ವಿಶ್ವ ಸಿಕ್ಕಿಕೊಳ್ಳಬೇಕು ಹೊರತು ನನ್ನ ರಗಣಿ ಸಿಲುಕಲಾರಳು. ಅದರ ಬಗ್ಗೆ ಆಲೋಚನೆ ಬಿಡು ಶಿವರಾಜ್. ಆ ಬಾಂಬೆ ಪಾರ್ಟಿ ದಿನಕ್ಕೆ ಹತ್ತು ಬಾರಿ ಫೋನ್ ಮಾಡ್ತಿದ್ದಾರೆ. ಏನು ಮಾಡುವುದು? ಏನು ಮಾಡುವುದು ಮುರುಗರಾಜ್? ಅವನು ಕೊಟ್ಟ 10 ಲಕ್ಷ ಅಡ್ವಾನ್ಸ್ ಹಣ ಇಲ್ಲಿಗೆ ಖಾಲಿ ಆಗಿ ಇನ್ನೇನು ನಿಧಿ ಸಿಕ್ಕೆ ಬಿಟ್ಟು ತಂದುಕೊಳ್ಳುವಷ್ಟರಲ್ಲಿ ಈ ಕಾರ್ತಿಕ್ ನಮ್ಮ ಕೆಲಸಕ್ಕೆ ಅಡ್ಡ ಬಂದು ಅಡ್ಡಪಡಿಸಿದ್ದ. ಹೌದು ಶಿವರಾಜ್, ಕರೆಕ್ಟ್ ಶಿವರಾಜ್. ಇತ್ತೀಚೆಗೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ನಿಮ್ಮ ಅಣ್ಣನ ಮನೆತನವೇ ನಮಗೆ ತುಂಬಾ ತೊಂದರೆ ಕೊಡ್ತಿದೆ. ನಿನ್ನನ್ನು ಹೇಗಾದರೂ ಮಾಡಿ ದೇವಸ್ಥಾನದ ಧರ್ಮದರ್ಶಿಯನ್ನಾಗಿ ಮಾಡೋಣಂದ್ರೆ ಆ ಕೆಲಸನೂ ಆಗಲಿಲ್ಲ. ನನ್ನ ಬಲಗಿ ಬಂಡರಿಬ್ಬರನ್ನು ನಿನ್ನ ಸೋದರಿ ಕಾರ್ತಿಕ್ ಶೂಟ್ ಮಾಡಿ ಹಾಕಿದ. ಹೀಗೆ ಆದರೆ ಮುಂದೆ ಹೇಗೆ ಶಿವರಾಜ್? ನಮ್ಮ ಕೋಟಿಗಟ್ಟಲೆ ಬಿಸ್ನೆಸ್ ಡಲ್ ಆಗೋದಿಲ್ಲವೇ? ಇದಕ್ಕೆಲ್ಲ ಉಪಾಯ ಹುಡುಕಿದ್ದೇನೆ ಮುರುಗರಾಜ್. ಶ್ರೀರಾಮಚಂದ್ರನ ಮನೆಯಲ್ಲಿ ಬಲೆಯ ಬೀಸಿ ಅದಕ್ಕೆ ನಿನ್ನ ಸಹಕಾರ ಹತ್ಯ ಆಗತ್ತ? ಹೇಳು ಶಿವರಾಜ್. ನಮ್ಮ ಕೆಲಸ ಕಾರ್ಯಗಳಿಗೆ ಕಂಟಕವಾದರೂ ಮುಗಿಸಿ ಬಿಡೋಣವ. ಮುಗಿಸಿ ಹಾಕುವ ಅಪವಾದದವರೇ ನನಗೆ ಬೇಡ. ಆ ಶ್ರೀರಾಮಚಂದ್ರನ ಎಂಡತೆಯನ್ನು ಶೀತಳನ್ನು ಮಾನಭಂಗ ಮಾಡಿ ಮುಗಿಸಿಬಿಡು. ನಾನು ಆ ಶುಭಚಂದ್ರನ ಎಂಡತೆಯೊಂದಿಗೆ ವಸಾಹಟ ಹೂಡಿ ಅವನನ್ನು ಹರ ಹುಚ್ಚನ್ನಾಗಿ ಮಾಡುತ್ತೇನೆ. ಹೇಗಿದೆ ನನ್ನ ಮಾಸ್ಟರ್ ಪ್ಲಾನ್? ಶಿವರಾಜ್, ನಿನ್ನ ಪ್ಲಾನ್ ಸಕ್ಸ್ ಆಗುತ್ತಂತೆಯೇ. ಆ ವಿಶ್ವವನ್ನು ನನ್ನ ಜ್ವಾಲಳ ಸವಾಸದಿಂದ ಬೀದಿ ಪಾಲು ಮಾಡಿ ಆ ಕಾರ್ತಿಕರಿಗೆ ಹರೆ ಹುಚ್ಚನಾಗಿ ಮಾಡಿದರೆ ಅವರ ಮನೆತನವೇ ಕ್ಲೋಸ್. ಮುರುಗರಾಜ್, ಆ ಶ್ರೀರಾಮಚಂದ್ರನಿಗೆ ಜನ ಬೆಂಬಲವಿದೆ. ಆದಷ್ಟು ಜಾಗ್ರತೆಯಿಂದ ಆಟಾಡಬೇಕು ಮುರುಗರಾಜ್. ಓಹೋ, ಶ್ರೀರಾಮಚಂದ್ರ ಕೈಯಲ್ಲಿ ಯಾಸೆಟ್ಗಿಂತಲೂ ತುಣುಕಾದ ಜ್ವಾಲ ಇರುವಾಗ ನಮ್ಮ ಯಾವ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗಲಾರದು. ಈಗ ತಾನೇ ತಡೆಗರಿದಂತೆ ನಮ್ಮ ಕಾಲಡಿ ಬಲಿಯಲ್ಲಿ ಸಿಕ್ಕಿರುವ ಕಾರ್ತಿಕ್ ಮೊನ್ನೆ ನಮ್ಮ ಪಾದದಡಿಯಲ್ಲಿ ಬಿಕ್ಕೆ ಬೀಳುತ್ತಾರೆ. ಹೌದು, ಆ ಶುಭಚಂದ್ರ ತನ್ನ ಹೆಂಡತಿಯನ್ನು ಕರೆದುಕೊಂಡು ಬರಲು ಊರಿಗೆ ಹೋಗಿದ್ದಾರೆ. ಆ ಶ್ರೀರಾಮಚಂದ್ರನ ತೋಟದಲ್ಲಿ ಮಲ್ಲಿಗೆ ಬಳ್ಳೆ ತುಳಿಯಿತು.
ಅತಿಥಿ ಸತ್ಕಾರ ಮಾಡಿ ಕಳಿಸುವಂತ ಅಪ್ಪಣೆ ಮಾಡಿದಾಗ ಮಾಡುವುದು ನನ್ನ ಕರ್ತವ್ಯನೇ. ಹೇಳಿ, ಏನ್ ಮಾಡ್ಬೇಕು ಅಂತ? ಯಾಕೆ ಜೋಲ, ನನ್ನಿಂದ ನೀವು ಯಾವ ಸತ್ಕಾರ ಬಯಸುತ್ತಿರುವೆ ಎನ್ನುವುದು ಗೊತ್ತಿಲ್ಲವೇ ನಿನಗೆ? ಗೊತ್ತು, ಆದ್ರೆ ಪಾರ್ಟ್ನರ್ನ ಮಡದಿ ಆಗೋಳಂತ ಗೊತ್ತಿದ್ರು ಕೂಡ ಇದನ್ನೆಲ್ಲ ಬಯಸೋದು ತಪ್ಪಲ್ವೇ? ಪಾರ್ಟ್ನರ್ ಅಪ್ಪಣೆ ಕೊಟ್ಟ ಕ್ಷಣ ನೀನು ಸೆರಗು ಸರಿಸುವುದು ತಪ್ಪಲ್ಲವೇ? ಗಂಡನ ಮಾತನ್ನ ಪರಿಪಾಲಿಸುವುದು ಸತ್ಯಾಗೋಳ ಕರ್ತವ್ಯ. ಗಂಡನಿಗೆ ಪಾರ್ಟ್ನರಾದವನು ಎಂದತಿಗೆ ಪಾರ್ಟ್ನರಾಗಬೇಕೆನ್ನುವುದೇ ನನ್ನ ಅಪೇಕ್ಷೆ. ಒಟ್ಟಿನಲ್ಲಿ ನನ್ನನ್ನು ಬಿಡಲಾರ್ರೆ. ಮಾತಿಗಿಂತ ಕೃತಿ ಲೇಸಲ್ಲವೇ ಬಾಚಿನ್ನ? ನಿನ್ನನ್ನು ಬಿಗಿದಪ್ಪಲು ಆತರಿಸುತ್ತಿದೆ ನನ್ನ ಮನ. ಚಂದಿರಾ ಚಂದಿರಾ
لا 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 لا